ಈಗ ನೋಡ್ರಿ, ನಾನು ಯಾರನ್ನೂ ಸಮರ್ಥನೆ ಮಾಡ್ಕೋದಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಯಾವುದೋ ಬಿ ಜೆ ಪಿ ಕಾರ್ಯಕರ್ತ ಕಲಬುರ್ಗಿ ಬಂದು ನಾನು ಅಸೆಂಬ್ಲಿ ನೋಡೋದೈತೆ ಪಾಸ್ ಕೊಡ್ತಾರೋ ಇಲ್ಲೋ ನಾ ಇಟ್ಟೇ ಅವ್ರು ಪ್ರಶ್ನೆ ಮಾಡ್ತೀನಿ. ಈಗ ನಾ ಎಮ್ ಎಲ್ ಎ ಇದ್ದೀನಿ, ನಾ ಹಿಂದೆ ಎಮ್ ಪಿ ಇದ್ದೆ. ನಮ್ಮ ಲೋಕಸಭಾ ಕ್ಷೇತ್ರ ಕರ್ನಾಟಕದವ್ರು ಬರ್ತಿದ್ರು. ನಾ ಕೇಂದ್ರ ಮಂತ್ರಿ ಇದ್ದಾಗ ನನ್ನ ಮನೆಗೆ ಎಲ್ಲ ಡೆಲಿಗೇಷನ್ ಬರ್ತಿದ್ದು. ಇಲ್ಲೇ ಚೇಂಬರ್ ಆಫ್ ಕಾಮರ್ಸ್ ಕಲಬುರ್ಗಿ ಅವ್ರು ಬಂದಿದ್ದರು, ನಮ್ಮ ರೇಷ್ಮೆ ಬೆಳೆಗಾರ ಬಂದಿದ್ದರು, ತಂಬಾಕು ಬೆಳೆಗಾರರು ಬಂದಾಗ ನಾವು ಪ್ರಧಾನಮಂತ್ರಿಗೆ ಅಪಾಯಿಂಟ್ಮೆಂಟ್ ಕೊಡಿಸೋದು, ಅವ್ರು ನಮ್ಮ ಮನೆಗೆ ಬಂದಾಗ ಚಹಾ ಕುಡಿಸೋದು, ನಾಷ್ಟ ಮಾಡಿಸೋದು. ಅವ್ರಿಗೆ ಎಲ್ಲ ನಾವು ಪಾರ್ಲಿಮೆಂಟ್ ನೋಡ್ತೀನಂದ್ರೆ ನಾವು ಪಾರ್ಲಿಮೆಂಟ್ ಪಾಸ್ ಕೊಟ್ಟೀವಿ. ಎಷ್ಟೋ ರೈತ ನಾಯಕರು ಬಂದಿದ್ದರು. ನಾನು ಆ ಜೆ ಎಚ್ ಪಟೇಲ್ರ ಮಗ ಒಬ್ಬ ರೈತವ್ರ ಒಂದು 150 ಮಂದಿನ ರೈತನ ಕರ್ಕೊಂಡ್ಬಂದು ದಿಲ್ಲಿಗೆ. ನಾ ರೈಲ್ವೆ ಮಂತ್ರಿ ಇದ್ದೆ. ನಾ ರೈಲ್ವೆ ಮಂತ್ರಿ ಇದ್ದಾಗ ನಮಗೆ ಒಂದು ಕೂಪನ್ ಕೊಡಲಿಕ್ಕಿತ್ತು. ನಾನು 500 ಮಂದಿಗೂ ರೈಲ್ವೆ ಮಿನಿಸ್ಟರ್ದೊಂದು ಫ್ರೀ ಅವರಿಗೆ ನಾನು ದಿಲ್ಲಿದಿಂದ ಶಿವಮೊಗ್ಗಕ್ಕೆ ಬರ್ಲಾಕ 150 ಮಂದಿಗೆ ನಾವು ಅವ್ರು ನಮ್ಮ ಬಿ ಜೆ ಪಿಯವ್ರು ಇದ್ದಿದ್ದಿಲ್ಲ, ಅವರು ರೈತ ಸಂಘದವ್ರು ಇದ್ದರು. ಅದಕ್ಕೆ ರಾಜಕೀಯವಾಗಿ ಯಾರೇ ಆಗಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಹೋಗಲಿಕ್ಕೆ ಪಾಸನ್ನು ಎಲ್ಲರೂ ಕೊಡಬೇಕಾಗ್ತದೆ. ಆ ಧರ್ಮವನ್ನು ಮಾಡ್ಯಾರ ಪ್ರತಾಪ್ ಸಿಂಹ. ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡೋದು ಸೆಕ್ಯೂರಿಟಿ ಅವ್ರದ್ದು. ಒಳಗೆ ಹೋಗೋರು ಒಳಗೆ ಏನು ಇಟ್ಕೊಂಡಾರ ಏನಿಲ್ಲ ಚೆಕ್ ಮಾಡೋರು ಯಾರು ಎಂ ಪಿ ನಾ. ಈಗ ನಾನು ನಾಳೆ ನನ್ನ ಬಳಿ ಅವನೇ ಬಂದು ಪಾಸ್ ಕೇಳೋದಂತ ನಾನೇ ಚೆಕ್ ಮಾಡ್ಬೇಕು. ನಾವೆಲ್ಲ ಏನು ಕ್ವಾಯಂಕ ಹಿಂಗೆ ಹಿಡ್ಕೊಂಡು ನಿಂದ್ರಪ್ಪ, ಅವಾಗ ನಮ್ಮ ಕೆಲಸ ಅಲ್ಲ. ನಾವು ಯಾರು ಬಂದ್ರೂ ನಾವು ನಮ್ಮ ದೇಶದ ನಾಗರಿಕರಂತೇಳಿ ನಾವು ಪಾಸ್ ಕೊಡೋರಿ. ನಾವು ಹಂಗೆ ಕೊಟ್ಟಿರ್ಬೋದು ಪ್ರತಾಪ್ ಸಿಂಹ, ಅವನ ದೇಶದ್ರೂ ಐತೆ ಎದಿ ಮ್ಯಾಗೆ ಬರ್ಕೊಂಡಿರ್ತಾರೆ. ಇಂಥ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ, ಇದನ್ನು ಯಾರೂ ಸಮರ್ಥನೆ ಮಾಡ್ಕೋಬಾರ್ದು. ನಾವೇನು ದೇಶದ್ರೂ ಐತೆ ಎಲ್ಲರಿಗೂ ಅಲ್ಲ ತಯಾರಿಲ್ಲ ಹೇಳ್ತಾರೆ ರಾಹುಲ್ ಗಾಂಧಿ ಅಂತ ದೇಶದ್ರೂ ಹೇಳಿಕೆ ಕೊಟ್ಟ ನಿರುದ್ಯೋಗ ಇದರಿಂದ ಅವರು ಹಿಂಗೆ ಮಾಡಿದ್ರೆ ಅಂದ್ರೆ ಏನಿದ್ರೆ ಅರ್ಥ ಏನು ಹೇಳಿ ಕಾಮನ್ ಸೆನ್ಸ್ ಇರಬೇಕಲ್ಲ. ಹಾಂ, ಇಂಥದ್ದು ಸಪೋರ್ಟ್ ಮಾಡಿದ್ರೆ ಇಂಥ ಭಯೋತ್ಪಾದಕರು ಹೆಚ್ಚಾಗಿದ್ದೆ. ಹಿಂಗೆ ಕಾಶ್ಮೀರನಾಗ ಇವತ್ತು ಯಾಕೆ ಶಾಂತಿ ಐತಿ, ಯಾಕೆ ಕಲ್ಲು ಬೀಳಲಾಗ್ಯಾವು? ಇವರು ಕಾಂಗ್ರೆಸ್ನವರಿದ್ದಾಗ ಕಟ್ಟು ಕಲ್ಲು ಬೀಳುತ್ತಿದ್ದು ಈಗ ಯಾಕೆ ಕಲ್ಲು ಬೀಳಲಾಗ್ಯಾವು? ಎಲ್ಲಿ ಹೋದರು ಭಯೋತ್ಪಾದಕರು? ಇವ್ರ ಬೆಂಬಲ ಇತ್ತು. ಈಗ ಅವರು ಈಗ ನಮ್ಮ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಸರ್ಜಿಕಲ್ ಸ್ಟ್ರೈಕು ಇವೆಲ್ಲ ಇದು 370 ವಿಧಿ ತೆಗೆದ ಮ್ಯಾಗ ಕಾಶ್ಮೀರದವ್ರು ಹೇಳಕತ್ತಾರೆ ರೀ ಮೋದಿಯವ್ರು ಬಂದಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ್ಕ ಡೆವಲಪ್ಮೆಂಟ್. ಮತ್ತು ನೀವು ಅದನ್ನು ನೋಡಲಾರ್ದೇ ಬರೀ ಚಿಲ್ಲರ್ ರಾಜಕಾರಣ ಮುಂಜಾನೆ ಎದ್ದ ಕೂಡಲೇ ಒಂದು ನೀವು ಹಂಗೆ ಮಾಡ್ತೀರಿ. ಹೋಗೋಣ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಿಡಿತೀರಾ, ಅಲ್ಲಿಂದ ಯತ್ನಾಳಕ್ಕೆ ಬಿಜಾಪುರನ ಹಿಡಿತೀರ, ಅಲ್ಲಿಂದ ಹೋಗಿ ಅಲ್ಲೇ ಪ್ರತಾಪ್ ಸಿಂಗ್ ಹಿಡಿತೀರಿ, ಅಲ್ಲೇ ಹೊನ್ನಾಳಿ ಅವ್ನು ದಾವಣಗೆರೆ ಅವನು ಹಿಡಿತೀರಿ. ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಒಳಗೊಮ್ಮೆ ರಾಯರೆಡ್ಡಿ ತೊಗೋತೀರಿ, ಒಮ್ಮೆ ಆಳಂದ ಪಾಟೀಲ್ ತೊಗೋತೀರಿ, ಇಟ್ಟು ಹೊಡ್ಕೋತ್ ನೀವು. ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತೀರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.